ಬಿಗ್ ಬಾಸ್ ಮನೆಯಲ್ಲಿ ಊಟ ತಿನ್ನೋದಕ್ಕಿಂತ ಉಪವಾಸ ಬೆಟರ್ ಎಂದ ಅಮೂಲ್ಯ. ಬಿಗ್ ಬಾಸ್ ಮನೆ ಈಗ ಸಂಪೂರ್ಣವಾಗಿ ಕಾಡಾಗಿದೆ. ಕಾಡಿನಲ್ಲಿ ವಾಸವಿರುವ ಜನ ಹೇಗೆ ಜೀವನ ನಡೆಸ್ತಾರೋ ಅದೇ ರೀತಿಯ ಜೀವನ ನಡೆಸ್ತಾ ಇದ್ದಾರೆ. ಚೀಲದ ಬಟ್ಟೆಗಳನ್ನ ಹಾಕೊಂಡು ಪಕ್ಕ ಕಾಡಿನ ಮನುಷ್ಯರಂತೆ ವಾಸ ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಬಿಗ್ ಬಾಸ್ ಈ ಟಾಸ್ಕ್ ನೀಡಿದೆ. ಜೊತೆಗೆ ಮನೆ ಮಂದಿಗೆ ಯಾವ ಸೌಕರ್ಯವನ್ನು ನೀಡಿಲ್ಲ. ಬಟ್ಟೆ, ಬೆಡ್ಶೀಟ್, ದಿಂಬು ಇದೆಲ್ಲ ಇರ್ಲಿ, ಹೊಟ್ಟೆಗೆ ಊಟ ಕೂಡ ಸರಿಯಾಗಿಲ್ಲ. ಇದರಿಂದ ಮನೆ ಮಂದಿ ಒಂದೇ ದಿನಕ್ಕೆ ಜಿಗುಪ್ಸೆ ಪಟ್ಕೊಂಡಿದ್ದಾರೆ. ಉಪ್ಪು ಅಕ್ಕಿಯನ್ನು ಬಿಟ್ಟರೆ ಬೇರೆ ಯಾವ ವಸ್ತುವು ಇರಲಿಲ್ಲ. ಮೊದಲ ದಿನ ಇದ್ದ ಬೇಳೆಗೆ ಅನ್ನ ಬೇಯಿಸಿ ಬೇಳೆ ಅನ್ನ ಮಾಡಿಕೊಂಡು ತಿಂದಿದ್ರು. ಬಳಿಕ ದೀಪಿಕಾ ದಾಸ್ ತನ್ನ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಮನೆಗೆ ಬಂದು ಟಾಸ್ಕ್ ಒಂದರಲ್ಲಿ ಗೆದ್ದು 3 ಬಗೆಯ ತರಕಾರಿ ಬರುವಂತೆ ಮಾಡಿದ್ರು. ಮೊದಲ ದಿನ ಉಪ್ಪಿನ ಜೊತೆಗೆ ಸುಟ್ಟ ಕ್ಯಾಪ್ಸಿಕಮ್ ಹಾಕ್ಕೊಂಡು ಹೇಗೋ ತಿಂದ್ಬಿಟ್ರು. ಈಗ 2ನೇ ದಿನ ಉಪ್ಪಿನ ಜೊತೆಗೆ ಅನ್ನ, ಅನ್ನದ ಜೊತೆಗೊಂದಿಷ್ಟು ಬೀನ್ಸ್ ಪಲ್ಯ ರೆಡಿಯಾಗಿದೆ. ಬೀನ್ಸ್ ಪಲ್ಯ ಎಂದಾಕ್ಷಣ ರುಚಿಕಟ್ಟಾದದ್ದಲ್ಲ, ಅದಕ್ಕೂ ಸ್ವಲ್ಪ ಉಪ್ಪಾಕಿ ಬೇಯಿಸಿರೋದು ಅಷ್ಟೇ. ಇದನ್ನು ಕಂಡು ಅಮೂಲ್ಯ ಬೇಸತ್ತು ಹೋಗಿದ್ದಾರೆ. ನನಗೆ ಊಟ ಬೇಡ, ಉಪವಾಸ ಇರ್ತೇನೆ ಅಂತ ರಾಕಿ ಬಳಿ ಹೇಳ್ತಾ ಇದ್ದಾರೆ. ಆಗ ರಾಕಿ, ಹಾಗೆಲ್ಲ ಉಪವಾಸ ಇರಬೇಡ, ಸ್ವಲ್ಪ ಏನಾದರೂ ತಿನ್ನು, ಇಲ್ಲ ತುಂಬಾ ಸುಸ್ತಾಗುತ್ತೆ ಅಂತ ಸಲಹೆ ನೀಡಿದಾಗ ಅಮೂಲ್ಯ ತುಂಬಾ ಬೇಸರದಿಂದ, ಬೇಡ, ಈ ಊಟ ತಿನ್ನೋದಕ್ಕಿಂತ ಉಪವಾಸ ಇರೋದೇ ವಾಸಿ, ಒಂಚೂರು ಟೇಸ್ಟ್ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಇದೇ ಊಟದ ವಿಚಾರಕ್ಕೆ ರೂಪೇಶ್ ಕೂಡ ಬಿಗ್ ಬಾಸ್ ಮೇಲೆ ಬೇಸರ ಮಾಡಿಕೊಂಡಿದ್ರು. ಈ ಊಟ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಇವತ್ತು ಈ ರೀತಿಯ ಊಟ ಮಾಡಿದ್ರೆ ನಾಳೆ ಬಾಗಿಕೊಂಡು ಓಡಾಡಬೇಕಾಗುತ್ತದೆ, ದಯವಿಟ್ಟು ನಮ್ಮ ಮಂಗಳೂರಿನಲ್ಲಿ 10 ರೂಪಾಯಿಗೆ ಸಿಗುವ ಒಂದು ಮೀನಿನ ಪ್ಯಾಕೆಟ್ ಆದರೂ ಕಳುಹಿಸಿಕೊಡಿ ಎಂದು ಅವಲತ್ತುಕೊಂಡಿದ್ರು. ಅರುಣ್ ಸಾಗರ್ ಹಾಗೂ ಗೊಬ್ಬರಗಾಲ ಕೂಡ ರೊಚ್ಚಿಗೆದ್ದಿದ್ರು. ಇಂಥ ಊಟ ಇನ್ನೆಲ್ಲೂ ಸಿಗೋದಿಲ್ಲ ಅಂತ, ಭಾನುವಾರವಾದರೂ ಒಳ್ಳೆ ಊಟ ತಿನ್ನೋದಕ್ಕೆ ಆಗ್ಲಿಲ್ವಲ್ಲ ಎಂದು ಮನೆ ಮಂದಿಯೆಲ್ಲ ಬೇಸರ ಮಾಡಿಕೊಂಡಿದ್ರು. ಆದರೆ ಅದೇ ಊಟದ ಸ್ಥಿತಿ ಇಂದು ಕೂಡ ಮುಂದುವರೆದಿರುವ ಕಾರಣ ಮನೆ ಮಂದಿಗೆ ಊಟಕ್ಕಿಂತ ಉಪವಾಸ ಇರೋದೇ ಉತ್ತಮ ಎನ್ನುವ ಮನಸ್ಥಿತಿಗೆ ಬಂದಿದ್ದಾರೆ. ಸೌದೆ ಒಲೆಯೊಂದನ್ನ ನೀಡಿ ಮಡಿಕೆಯೊಂದನ್ನ ಕೊಟ್ಟಿರುವ ಬಿಗ್ ಬಾಸ್ ಎಕ್ಸ್ಟ್ರಾ ಸೌಕರ್ಯ ಬೇಕು ಎಂದಾಗಲೆಲ್ಲ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮಂದಿ ಸೋತು ಸೋತು ಕಾಡಿನ ಜೀವನವನ್ನೇ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ. ಕಾಡಿನ ಒಳಗೆ ಕೂತು ಇನ್ನೊಂದು ದಿನವಲ್ಲವಾ, ಇನ್ನೊಂದು ದಿನ ಅಲ್ವಾ ಅಂತ ಲೆಕ್ಕ ಹಾಕುತ್ತಾ ಕೂತಿದ್ದಾರೆ. ಆದ್ರೆ ಮನೆಯೊಳಗಿನ ಸದಸ್ಯರ ನಡವಳಿಕೆ ನೋಡಿದ್ರೆ ಕಾಡಿನ ಜೀವನ ಮುಗಿಯೋದ್ರೊಳಗೆ ಸುಸ್ತಾಗಿ ಬೀಳೋದ್ರಲ್ಲಿ ನೋ ಡೌಟ್. ಈಗಲೇ ಶಕ್ತಿ ಇಲ್ಲದಂತೆ ಆಗ್ತಾ ಇದ್ದಾರೆ. ಇನ್ನು ಒಂದಿನ ಊಟ ಇಲ್ಲದೆ ಇದ್ರೆ ಅದ್ ಹೇಗೆ ಟಾಸ್ಕ್ಗಳನ್ನ ಆಡ್ತಾರೋ ಎಂಬುದು ನೋಡುಗರ ಚಿಂತೆಯಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.